ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮ್ಯಾಜಿಕ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕಾಸಿ ಸೊಪ್ಪಿನ ಪಲ್ಯ ಮಾಡೋಣ. ಫಸ್ಟು ಈಗ ನಾನು ಮಾಂಡ್ಲಿ ಇಟ್ಕೊಂಡಿದ್ದೀನಿ, ಇದಕ್ಕೆ ತೊಗರಿಬೇಳೆ ಹಾಕ್ಕೊತಿದ್ದೀನಿ ತೊಳೆದು. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ತೀನಿ. ಇನ್ನೂ ಬೇಕು ಅನಿಸ್ತಿದೆ, ಅದಕ್ಕೆ ಇನ್ನೂ ಸ್ವಲ್ಪ ಹಾಕ್ಕೊತೀನಿ. ಇದು ಚೆನ್ನಾಗಿ ಬೇಯಲಿ, ಬೆಂದ ಮೇಲೆ ಇದನ್ನು ನಾವು ಸೋಸ್ಕೊಳ್ಳೋಣ. ಇವಾಗ 5 ನಿಮಿಷ ಬೆಂದಿದೆ, ಈಗ ಸೋಸ್ಕೊಂಡಿದ್ದೀನಿ. ಈಗ ಎಣ್ಣೆ ಹಾಕ್ಕೊಂಡು, ಸಾಸಿವೆ ಹಾಕ್ಕೊಂಡು, ಜೀರಿಗೆ, ಇಂಗು, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಈಗ ಒಣಮೆಣ್ಸಿಕಾಯಿ ಹಾಕ್ಕೊತೀನಿ. ಒಣಮೆಣ್ಸಿಕಾಯಿ ಕೂಡ ನಿಮ್ಗೆ ಎಷ್ಟು ಬೇಕಷ್ಟು ಟೇಸ್ಟಿಗೆ ಹಾಕ್ಕೊಳ್ಳಿ. ಇದು ತುಂಬಾ ಚೆನ್ನಾಗಿರುತ್ತೆ, ಹೆಲ್ತಿ ಕೂಡ ಇದು. ಈಗ ಕಾಸಿ ಸೊಪ್ಪು ಹಾಕ್ಕೊತಿದ್ದೀನಿ. ಕಾಸಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಆಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಕೂಡ ಹಾಕ್ತೀನಿ. ಈಗ ನಾನು ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತೀನಿ, ಯಾಕಂದರೆ ಇದರಲ್ಲಿ ಹಸಿ ವಾಸನೆ ಇರುತ್ತಲ್ಲ, ಆದ್ದರಿಂದ ನಾನು ಬೇಳೆಯಲ್ಲಿ ಬೆಂದಿರೋ ನೀರೇ ಹಾಕಿದೆ, ನೀರು ಹಾಕಿಲ್ಲ. ಇದು ಹೊಟ್ಟೆ ನೋವು ಇರುತ್ತಲ್ಲ ಅವ್ರಿಗೆ ತುಂಬಾ ಒಳ್ಳೆಯದು, ಅವ್ರಿಗೆ ಅಂತಲ್ಲ ಎಲ್ಲರೂ ತಿಂದರೆ ತುಂಬ ಒಳ್ಳೆಯದು. ಕಹಿ ಇರುತ್ತೆ ಅಂತ ಹೇಳ್ತಾರೆ, ಆದರೆ ಕಹಿ ಖಂಡಿತ ಇರೋದಿಲ್ಲ. ಬೇಳೆ ಹಾಕಿ ಮಾಡ್ಕೊಂಡು ತಿನ್ನೋಡಿ, ಇದು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಬೆಂದಿದೆ, ಈಗ ಸ್ವಲ್ಪ ಉಪ್ಪು ಹಾಕೋಣ. ಸ್ವಲ್ಪ ಹಾಕಿದ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ ಇದು. ಇದು ಮಾಡಿ ನೋಡಿ ಒಂದು ಸರಿ, ನೀವು ಇಷ್ಟಪಡ್ತೀರಾ. ಕಹಿ ಖಂಡಿತ ಇರೋದಿಲ್ಲ. ಆಮೇಲೆ ಇದು ತುಂಬಾ ಹೆಲ್ತಿ ಬೆನಿಫಿಟ್ಸ್ ಕೂಡ ಇದೆ ಇದರಲ್ಲಿ. ಬಾಣಂತಿಯರಿಗೆ ತುಂಬಾ ಹೆಚ್ಚು ಕೊಡ್ತಾರೆ ಇದು, ಯಾಕಂದರೆ ಆಗ್ತಾನೆ ಡೆಲಿವರಿ ಆಗಿರುತ್ತೆ. ಅವ್ರಿಗೆ ಕೊಟ್ಟರೆ ತುಂಬ ಒಳ್ಳೆಯದು, ಹೊಟ್ಟೆ ಹುಣ್ಣೆಲ್ಲ ಕಡಿಮೆ ಮಾಡುತ್ತೆ ಅಂತ. ಮತ್ತು ಆಪ್ರೇಷನ್ ಆಗಿರೋರಿಗೂ ಕೊಟ್ಟರೆ ಒಳ್ಳೆಯದು. ಈಗ ಬೇಳೆ ಹಾಕ್ಕೊಂಡು, ತೊಗರಿಬೇಳೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಹಾಗೆ ಕೊಬ್ಬರಿ ಹಾಕಿದೆ, ಕೊಬ್ಬರಿ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ತಿದ್ದೀನಿ. ಇದನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ, ನಿಮಗೂ ತುಂಬ ಇಷ್ಟ ಆಗುತ್ತೆ. ನಿಮ್ಮ ಅಭಿಪ್ರಾಯನ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.